ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಗುಡುಗಿದ ಪಠಾಣ್. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ತಾಲೂಕಿನ ಅರಟಾಳ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ, ಬಿಜೆಪಿ ಈ ಬಾರಿ ಸರಿಯಾದ ಬೆಲೆ ತೆರಬೇಕಾಗುತ್ತದೆ. ಬದಲಾವಣೆಗೆ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ತಮ್ಮ ಸೇವೆ ಮಾಡಲು ಒಂದು ಅವಕಾಶ ನೀಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಸೋಮಣ್ಣ ಬೇವಿನಮರದ್, ನೂರ್ ಅಹಮದ್ ಮಳಗಿ, ಮಹಾಂತೇಶ್ ಸಾಲಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹೆಚ್ಎಂ ಹರಕುಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾವಿ. ಸರ್, ಇವಾಗ 2023 ಚುನಾವಣೆ ಬಗ್ಗೆ ನೀವೇನು ಹೇಳ್ತೀರಿ? 2023 ವಿಧಾನಸಭೆ ಚುನಾವಣೆಯಲ್ಲಿ ಶಿಗ್ಗಾವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿಯಲ್ಲಿ ಹಾಗೂ ಮುಖ್ಯಮಂತ್ರಿಗಳ ವಿರೋಧಿಯಲ್ಲಿ ತಾವೇ ನೋಡ್ತಾ ಇದ್ದೀರಿ. ಈಗ ಪ್ರತಿ ಗ್ರಾಮಗಳಲ್ಲೂ ಜನ ಮುಖ್ಯಮಂತ್ರಿಯವರ ದುಡ್ಡಿಗೆ ಮತ್ತು ಅವರ ದರ್ಪಕ್ಕೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅವರು ಈ ಕ್ಷೇತ್ರದ ಮತದಾರರನ್ನು ಖರೀದಿ ಮಾಡಲಿಕ್ಕೆ ಏನು ಬೇಕು ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ಬರ್ತಾ ಇದ್ದಾರೆ. ಆದರೆ ಅವರ ಖರೀದಿಗೆ ಯಾವ ಜನ ಸ್ವಾಭಿಮಾನಿ ಮತದಾರರು ಅವ್ರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ಗಾಡಿ ಹಿಡಿದು ಇದು ತೊಂದರೆ ಕೊಡ್ತಿದ್ದಾರೆ ಕ್ಯಾನಿಸ್ ಮಾಡುವ ವ್ಯಕ್ತಿಗಳಿಗೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವರು ಮುಖ್ಯಮಂತ್ರಿಗಳು ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರ ಅಧಿಕಾರದ ದುರುಪಯೋಗ ಮತ್ತು ಅವರ ದುರಹಂಕಾರ ಅವರಿಗೆ ಕೊನೆ ಮಾಡುತ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ತಮ್ಮ ತಮ್ಮ ಮತದಾರರಿಗೆ ಮನವಿ ಮಾಡಿಕೊಳ್ಳೋ ಹಕ್ಕಿದೆ. ಆದರೆ ನಾವು ಮನವಿ ಮಾಡಿಕೊಳ್ಳೋದ್ರಿಂದ ಅವ್ರಿಗೆ ಹಿನ್ನಡೆ ಆಗ್ತಿತ್ತು ಅಂತೇಳಿ ಭಯದಿಂದ ನಮ್ಮನ್ನು ಅಧಿಕಾರಿಗಳ ಮುಖಾಂತರ ನಮ್ಮ ಚುನಾವಣೆ ಪ್ರಚಾರಕ್ಕೆ ನಮಗೆ ತೊಂದರೆಯನ್ನು ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮೇಲೆ ಇಲ್ಲೇ ಸೊಲ್ಲದ ಅಪವಾದವನ್ನು ಹೊರಿಸ್ತಾ ಇದ್ದಾರೆ ಬಿಜೆಪಿಯವರು, ಅದರ ಬಗ್ಗೆ ನಿಮ್ಮ ಅಧಿಕಾರದಲ್ಲಿ ಇದ್ದವರವರು ಸುಮಾರು 10 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ, ಸುಮಾರು 4 ವರ್ಷದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದು ವಿರೋಧ ಪಕ್ಷದ ಮೇಲೆ ಆಪಾದನೆ ಮಾಡ್ತಾರೆ ಅಂದ್ರೆ ಇದು ನಿಜವಾಗಲೂ ಹಾಸ್ಯಾಸ್ಪದವಾದಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಯಾವಾಗಲೂ ಅಪವಾದ ಅಧಿಕಾರದಲ್ಲಿ ಇದ್ದವ್ರ ಮೇಲೆ ಆಗುತ್ತೆ. ವಿರೋಧ ಪಕ್ಷದ ಮೇಲೆ ಅಪವಾದ ಮಾಡೋಕೆ ಇವರು ಯಾವ ಬಜೆಟ್ ಕೊಟ್ಟಿದ್ದಾರೆ ಇವರಿಗೆ? ಇವರು ಅಧಿಕಾರದಲ್ಲಿ ಇದ್ದವರು ಮಾಡಬೇಕಲ್ಲ ಸರಿಯಾಗಿ. ಇವರು 40% ಕಮಿಷನ್ ತಿಂದು ಎಲ್ಲ ಸಮಾಜಗಳಿಗೆ ನಿಮ್ಗೆ ಮೀಸಲಾತಿ ಕೊಡ್ತೇನೆ, ನಿಮ್ಗೆ ಮೀಸಲಾತಿ ಕೊಡ್ತೇನೆ ಅಂತೇಳಿ ಸುಮ್ಮನೆ ಘೋಷಣೆ ಮಾಡಿ ತಾವು ಒಂದು 2 ಮಂದಿ ವಕೀಲರು ಕಳಿಸಿ ಹೈಕೋರ್ಟ್ನಾಗ ಸ್ಟೇ ಕೊಡಿಸಿ, ನಿಮ್ಗೆ ಸ್ಟೇ ಕೊಡಿಸಿ ಅನ್ನೋದು ನಿಮ್ಗೆ ಮೀಸಲಾತಿ ಕೊಟ್ಟೆವು ಅಂತೇಳಿ ಸಮಾಜದಲ್ಲಿ ಗೊಂದಲ ಮೂಡಿಸುವಂಥ ಕೆಲಸ ಈ ಭ್ರಷ್ಟ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ.